ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಹೇಮಾವತಿ ನೀರನ್ನು ಜಿಲ್ಲೆಯ ಎಲ್ಲೆಡೆ ಹರಿಸುವ ವಿಶ್ವಾಸವನ್ನು ಮಾಜಿ ಪ್ರಧಾನಿ ದೇವೇಗೌಡರು ತುಮಕೂರಿನ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಭರವಸೆ ನೀಡಿದರು. ಹೇಮಾವತಿ ನೀರನ್ನು ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಹರಿಸುವ ಹೊಣೆ ನನ್ನದು ಎಂದು ಮಾಜಿ ಪ್ರಧಾನಿ ಹಾಗೂ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರವರು ಹೇಳಿದ್ದಾರೆ. ತುಮಕೂರಿನಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಜಂಟಿಯಾಗಿ ಹಮ್ಮಿಕೊಳ್ಳಲಾಗಿದ್ದ ಹಿಂದುಳಿದ ವರ್ಗಗಳ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. 1999ರಲ್ಲಿ ಜೆಎಚ್ ಪಾಟೀಲ್ ಬಿಜೆಪಿಯೊಂದಿಗೆ ಹೋದಾಗ ನಾನು ಸಿದ್ದರಾಮಯ್ಯ ಇಬ್ಬರೇ ಹೋರಾಟ ಮಾಡಿ ಜೆಡಿಎಸ್ ಪಕ್ಷವನ್ನು ಕಟ್ಟಬೇಕಾಯಿತು ಎಂದು ಹೇಳಿದರು. ನಾನು ಬಿಸಿಲು ಮಳೆ ಚಳಿ ಎನ್ನದೆ ಕಾಯಕವೇ ಕೈಲಾಸ ಎಂದು ದುಡಿಯುವ ಜನವೆಂದು ಹೇಳುತ್ತಾ ಜೀವನದಲ್ಲಿ ಅನುಭವಿಸಿದ ನೋವನ್ನು ಕಾರ್ಯಕರ್ತರ ಮುಂದೆ ತೆರೆದಿಟ್ಟರು. ಎಲ್ಜೆ ಹವನೂರು ದೇವರಾಜ ಅರಸುರವರನ್ನು ಸ್ಮರಿಸಿಕೊಂಡ ದೇವೇಗೌಡರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗವನ್ನು ಬೆಳೆಸಿದವರೆಂದು ನೆನಪಿಸಿಕೊಂಡರು. ಈ ಭುಜದ ಮೇಲೆ ಹಿಂದುಳಿದವರನ್ನು ಕೂರಿಸಿಕೊಳ್ಳಿ, ಈ ಭುಜದ ಮೇಲೆ ಪರಿಶಿಷ್ಟ ಸಮಾಜ ಪರಿಶಿಷ್ಟ ವರ್ಗವನ್ನು ಕೂರಿಸಿಕೊಂಡು ನದಿ ಹರಿದು ಬರ್ತಾ ಇದೆ, ನೀವು ಹಾಯಬೇಕು, ಅವನ್ನ ಕರ್ಕೊಂಡು ಆಚೆ ದೊಡ್ಡ ಮುಟ್ಟಿಸ್ಬೇಕು. ಕಾಲ ಬಂತು, ಕೇಳಬಾರದು. ದೇವೇಗೌಡನಿಗೆ ಸೋಲಿಸಿದ್ರು ಎಲ್ಲ ಸೇರಿ, ಏಕಾಂಗಿ ಏಕಾಂಗಿ ದೇವೇಗೌಡ. ಅಂತ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಅವರು, ದೇವಿಲಾಲು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್. ದೇವಿಲಾಲು ದೇವೇಗೌಡನ ಮುಗಿಸಿದ್ದಾರೆ. ಅವರು ನಾನು ಹರಿಯಾಣದಿಂದ ಅವರು ರಾಜ್ಯಸಭಾ ಮೆಂಬರ್ ಮಾಡ್ತೀನಿ, ಅವರ ಕರೆದು ನೀನು ಮಂತ್ರಿ ಮಾಡಿ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಡು. ಅವರಿಗೆ ದೇವಿಲಾಲು ಜೀವನದ ಜಂಜಾಟ ಅದಾಯ್ತು. ಹೋದೆ ಡೆಲ್ಲಿಗೆ, ಅವ್ರು ಹೇಳಿದ್ರು ನಿನ್ನ ಮಂತ್ರಿ ಮಾಡುವಂತ ಹಠ ಹಿಡಿದ್ರೆ ದೇವಿಲಾಲು ಏನ್ ಮಾಡಲಿ ಅಂತ. ನೋ, ಸೋತವ್ರ ಮುಂದೆ ಬಂದು ನಾನು ಕೂತ್ಕೊಳ್ಳಿದ್ದೀನಿ, ಅಲ್ಲಿ ಮಂತ್ರಿಯಾಗಿ ನಾಚಿಕೆ ಆಗುತ್ತೆ, ನಾನು ಕೂತ್ಕೊಳ್ಳೋದಿಲ್ಲ. ನನ್ನ ರಾಜ್ಯದಲ್ಲಿ ಎಸ್ಟಿ ಸಮಾಜಕ್ಕೆ ನಾಯಕರು, ಪರಿವಾರದವರು, ಉಪ್ಪಾರು ಇವರನ್ನೆಲ್ಲ ಸೇರಿಸಬೇಕು ಅಂತ ದೇವರಾಜ ಅರಸು ಬರೆದಿದ್ದಾರೆ. ಅದನ್ನು ಒಂದನ್ನ ಸಾಬೀತು ಮಾಡಿಕೊಡಿ, ಕಟ್ತೀನಿ ಪಕ್ಷನ ಶಕ್ತಿ ಇದೆ ಅಂತ ಹೇಳಿ. ಯಾರಿಗೂ ರಾಜ್ಯ ಜೆಡಿಎಸ್ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಎಚ್ ವಿಶ್ವನಾಥ್ ಮಾತನಾಡಿ, ಅಲ್ಪಸಂಖ್ಯಾತರನ್ನ ಹಿಂದುಳಿದ ವರ್ಗದವರನ್ನ ಬೆಳೆಸಿದವರು ಎಲ್ಜಿ ಹವನೂರು ದೇವರಾಜ ಅರಸು ಎಂದು ನೆನಪಿಸಿಕೊಂಡರು. ಪ್ರಧಾನಿ ಮೋದಿರವರು ಭಾರತ ಕಟ್ಟಿದ್ದು ನಾನೇ ಎಂದು ಬೊಬ್ಬೆ ಹೊಡೆಯುತ್ತಿರುವ ಬಗ್ಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಮೋದಿ ಬರೀ ಹಸಿ ಸುಳ್ಳು ಹೇಳಿ ಜನತೆಯನ್ನ ವಂಚಿಸುತ್ತಿದ್ದಾರೆ, ಹಸಿ ಸುಳ್ಳು ಬಹಳ ದಿನ ಉಳಿಯುವುದಿಲ್ಲ ಎಂದರು. ಇಂದಿರಾ ಗಾಂಧಿ, ದ ಐರನ್ ವುಮನ್ ಆಫ್ ದ ವರ್ಲ್ಡ್, ಜಾಗತಿಕ ಜಗತ್ತಿನ ಉಕ್ಕಿನ ಮಹಿಳೆ ಅಂತ ಹೆಸರು ಪಡೆದಂತ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಬಹುಶಃ ಇವತ್ತು ಫೋನ್ ನಮ್ಮ ಕೈಲಿದೆ, ಎಲ್ಲರ ಕೈಲೂ ಮೊಬೈಲ್, ಜನಕ ಯಾರು ಇಲ್ಲಿ ತಂದವನು? ರಾಜೀವ್ ಗಾಂಧಿ. ಆದರೆ ಮೋದಿಯವರು ಇದೆಲ್ಲ ನಾನೇ ಮಾಡಿದ್ದು ಅಂತ. ಯಾರೇನು ಮಾಡಲಿಲ್ಲ, ಇಡೀ ಭಾರತವನ್ನು ಕಟ್ಟಿದವ ನಾನು ಅಂತ ಹಸಿ ಸುಳ್ಳನ್ನ ಮೋದಿ ಇವತ್ತು ಹೇಳ್ಕೊಂಡು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಏನು ಮಾಡಲಿಲ್ಲ ಈ ದೇಶದಲ್ಲಿ, ಬರೀ ಲೂಟ್ ಮಾಡಿತು, ಲಂಚ ಹೊಡಿತು, ಭ್ರಷ್ಟಾಚಾರ ಮಾಡ್ತು ಅಂತಕ್ಕಂಥದನ್ನ ಜನರಿಗೆ ತಪ್ಪು ತಿಳುವಳಿಕೆ ಕೊಡ್ತಾ ಬರ್ತಾ ಇದ್ದಾರೆ. ಈ ಸುಳ್ಳು ಬಹಳ ದಿವಸ ಉಳಿಯಲ್ಲ. ಇದು ಸುಳ್ಳು ಬಹಳ ದಿವಸ. ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ಮಾತನಾಡಿ, ಕೋಮುವಾದಿ ಬಿಜೆಪಿಯನ್ನು ದೂರವಿಡಲು ಕರೆ ನೀಡಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರಿಗೆ ಮತ ನೀಡುವ ಮೂಲಕ ಗೆಲ್ಲಿಸಿ ಎಂದು ಮನವಿ ಮಾಡಿಕೊಂಡರು. ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿವರ್ಮ ಕುಮಾರ್, ನಿಖಿತ್ ರಾಜ್ ಪ್ರಗತಿಪರ ಚಿಂತಕ, ಕೆ ದೊರೆರಾಜ್ ಶಾಸಕರಾದ ಗೌರಿಶಂಕರ್ ವೀರಭದ್ರಯ್ಯ, ಮಾಜಿ ಶಾಸಕರಾದ ಸುಧಾಕರ್ ಲಾಲ್, ಸುರೇಶ್ ಬಾಬು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತ ರವಿಕುಮಾರ್, ಮಹಾನಗರ ಪಾಲಿಕೆ ಮೇಯರ್ ಲಲಿತ ರವೀಶ್, ಜೆಡಿಎಸ್ ಮುಖಂಡ ಗೋವಿಂದರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಸೇರಿದಂತೆ ವಿವಿಧೆಡೆ ಅದ್ದೂರಿಯಿಂದ ಆಚರಿಸಲಾಯಿತು. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಸೇರಿದಂತೆ ವಿವಿಧೆಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತಿಯನ್ನು ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾವ್ರವರ ಜಯಂತಿಯನ್ನು ಆಚರಿಸಲಾಯಿತು.
ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾ ಶೋಭಾರಾಣಿ, ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಚನ್ನಬಸಪ್ಪ, ನ್ಯಾಯಾಧೀಶ ಬಾಬಾ ಸಾಹೇಬ್ ಜಿನಲ್ಕರ್ ಸೇರಿದಂತೆ ಅಧಿಕಾರಿಗಳು ಅಂಬೇಡ್ಕರ್ ಮತ್ತು ಜಗಜೀವನ್ ರಾವ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತುಮಕೂರಿನ ಗುಂಚೆ ವೃತ್ತದಲ್ಲಿ ದಲಿತ ಸ್ವಾಭಿಮಾನಿ ಸಂಘದ ಸಮಿತಿ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಬಾಬಾ ಜಗಜೀವನ್ ರಾವ್ರವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನ್ಯಾಯಾಧೀಶ ಬಾಬಾ ಸಾಹೇಬ್ ಜಿನಲ್ಕರ್ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿನಲ್ಕರ್ ಅವರು ಅಂಬೇಡ್ಕರ್ ವಿಶ್ವರತ್ನರೆಂದು ಬಣ್ಣಿಸಿ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತಿದೆ ಎಂದರು. ಇವತ್ತು ಇಡೀ ವಿಶ್ವದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜನ್ಮ ಜಯಂತಿಯನ್ನು ಅಭಿಮಾನ ಹರ್ಷ ಉಲ್ಲಾಸಗಳಿಂದ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಭಾರತ ರತ್ನ ಅಷ್ಟೇ ಅಲ್ಲ, ಅವರೊಬ್ಬ ವಿಶ್ವರತ್ನ. ಇಡೀ ವಿಶ್ವವೇ ಅವರ ಜನ್ಮ ಜಯಂತಿಯನ್ನು ವಿಶ್ವ ಜ್ಞಾನ ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಸಂವಿಧಾನ ಬರೆದರು, ಕೇವಲ ಮೀಸಲಾತಿಯನ್ನು ಕೊಟ್ಟರು, ಕೇವಲ ಓಟಿನ ಅಧಿಕಾರನೂ ಕೊಟ್ಟರು ಅಂತ ಅಷ್ಟೇ ಅಲ್ಲ, ಅವರು ಇಡೀ ನಮ್ಮ ದೇಶದ 2000 ವರ್ಷಗಳ ಇತಿಹಾಸವನ್ನು ಬದಲಿಸಿದಂತಹ ಯುಗಪುರುಷ. ಅಸಮಾನತೆಯನ್ನು ಬೋಧಿಸತಕ್ಕಂತಹ ಮನುಸ್ಮೃತಿಯನ್ನು 1927ರಲ್ಲಿ ಬಹಿರಂಗ ಸಭೆಯಲ್ಲಿ ಸುಟ್ಟು ಹಾಕಿ ಅದರ ಜಾಗದಲ್ಲಿ ಅಂಬೇಡ್ಕರ್ ಅವರ ಕುರಿತು ಪುಸ್ತಕಗಳನ್ನು ಅಧ್ಯಯನ ಮಾಡಿ ಎಂದು ಮನವಿ ಮಾಡಿದರು. ಸಮಿತಿ ಅಧ್ಯಕ್ಷ ಬಂಡೆಕುಮಾರ್, ರಂಜನ್, ತುಬಿ ಮಲ್ಲೇಶ್, ನರಸಿಂಹಮೂರ್ತಿ, ಕಾಗೇರಿ ಸುರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜರವರ ಪರವಾಗಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನಿಯ ಮತಯಾಚನೆ ನಡೆಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಪರವಾಗಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನಿಯ ತಮ್ಮ ಬೆಂಬಲಿಗರೊಂದಿಗೆ ಮತಯಾಚನೆ ನಡೆಸಿದರು. ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಗೆ ಬರುವ ವಾಡರಹಳ್ಳಿ ಹಾಗೂ ಸುತ್ತಮುತ್ತಲ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನಿಯರವರು ಕರಪತ್ರಗಳೊಂದಿಗೆ ಮನೆ ಮನೆಗೆ ತೆರಳಿ ಬಿಜೆಪಿಗೆ ಮತ ಹಾಕುವಂತೆ ಮನವಿ ಮಾಡಿಕೊಂಡರು. ಹೇಮಾವತಿ ನೀರಿಗಾಗಿ ಹೋರಾಟ ಮಾಡುತ್ತಾ ಕೇಸ್ಗಳನ್ನು ಹಾಕಿಸಿಕೊಂಡು ನ್ಯಾಯಾಲಯಕ್ಕೆ ಅಲೆಯುತ್ತಿದ್ದರೂ ಜೆಡಿಎಸ್ನವರು ಸಹಕಾರ ನೀಡಿಲ್ಲವೆಂದು ಅಧ್ಯಕ್ಷ ಗಂಗಾಂಜನಿಯ ದೂರಿದರು. ಸುರೇಶ್ ಕೋಡರು ಶಾಸಕರಾಗಿದ್ದಾಗ ತಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇರಲಿಲ್ಲವೆಂದು ಹೇಳಿದರು. ತಾಲೂಕು ಪಂಚಾಯತಿ ಅಧ್ಯಕ್ಷ ತುಮಕೂರು ತಾಲೂಕು ಪಂಚಾಯತಿ ಅಧ್ಯಕ್ಷ ಗಂಗಾಂಜನೇಯ ಅಂತೇಳಿ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇರೋದು ನಾವು ನೀರಿಗೋಸ್ಕರನೇ. ನಾನು ತಾಲೂಕು ಪಂಚಾಯತಿ ಅಧ್ಯಕ್ಷ ಅಂದರೆ ಎಷ್ಟು ಸಲ ಮನವಿ ಕೊಟ್ಟು ಏನು ಮಾಡಿರೋ ನಮಗೆ ನಮ್ಗೇನು ನೀರು ಹರಿಬೇಕಾಗಿತ್ತು, ಇದ್ರದ್ದು ಹೇಮಾವತಿ ನೀರು ಇವತ್ತಿನವರೆಗೆ ಹರಿಸಿಲ್ಲ, ಇವತ್ತಿನವರೆಗೆ ನಾವು ಸ್ಟ್ರೈಕ್ ಮಾಡಿ ಎಲ್ಲ ಮಾಡಿದ್ದೀವಿ. ಇವತ್ತಿನವರೆಗಾಗಿ JDSನವರು ನಾವು ಇವತ್ತಿನವರೆಗೆ ನಾವು ಕೇಸ್ನಲ್ಲಿದ್ದೀವಿ, ಇವತ್ತು ನಾವು ಹೋರಾಟ ಮಾಡಿದ್ದೀವಿ. ಒಂದು ಕರೆಂಟ್ ಬೇಕು ಅಂದ್ರೆ ನಾವೇ ಹೋಗ್ಬೇಕು, ಒಂದು ನೀರು ಬೇಕು ಅಂದ್ರೆ ನಾವೇ ಹೋಗ್ಬೇಕು. ಇವತ್ತು JDSನವರು ಯಾರಾದರೂ ಒಬ್ಬರು ಒಂದು ಕೇಸ್ ಹಾಕ್ಸ್ಕೊಂಡಿದಾರ ಎಲ್ಲಿ? ಇವತ್ತು ನಾವು ಕೇಸ್ ಓಡಾಡ್ತಾ ಇದ್ದೀವಿ, ಇವತ್ತು ನಮಗೆ ಬೇಲ್ಗಳಾಗಿಲ್ಲ. ಏನೋ ಇವತ್ತಿನವರೆಗಾಗಿ ನೀನು ನಾವು ಕೇಸು ಕೇಸು ಅಂತಲೇ ನಮಗೆ ಒಬ್ಬೊಬ್ಬರಿಗೆ 4-4 ಜನ ಕೇಳಿದ್ರು ಮೊನ್ನೆ ಕಾಮೆಯಿಂದ, ಏನೋ ಲಾಯರು ಒಬ್ಬೊಬ್ಬರಿಗೆ 4 ಜನ ಕೇಳಿದ್ರು ಏನಕ್ಕೆ ಬೇಲ್ಗೋಸ್ಕರನ. ನಾವು ಹೇಮಾವತಿ ನೀರಿಗೋಸ್ಕರ ಹೋರಾಡಿ ನಾವು ಇವತ್ತಿನ ದಿವಸ ಏನಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ, ಈ ಪಾಂಪ್ಲೆಟ್ ರೇವಣ್ಣವರು ಅವಾಗ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ಸ್ಟ್ರೈಕ್ ಮಾಡೋದು ಅವ್ರದೇ ಪತ್ರಿಕೆ, ಇದು ನಮ್ದಲ್ಲ ಪತ್ರಿಕೆ, ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೇ ಐತೆ ಪೂರ್ತಿ. ನೀರು ಬಿಡಬಾರ್ದು ಅಂತೇಳಿ ಏನು ಸ್ಟ್ರೈಕ್ ಮಾಡಿದ್ದಾರೆ, ಇದಕ್ಕೋಸ್ಕರನೇ ಏನಕ್ಕೋಸ್ಕರ ದೇವೇಗೌಡರಿಗೆ ನಾವು ಓಟ್ ಹಾಕಬೇಕು, ಅದಕ್ಕೋಸ್ಕರನೇ ನಾವು GS ಬಸವರಾಜನ್ ಗೆಲ್ಸ್ಕೋಬೇಕು, ನರೇಂದ್ರ ಮೋದಿ ಇನ್ನೊಂದ್ಸಲ ಮತ್ತೊಂದ್ಸಲ ಪ್ರಧಾನಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಇಷ್ಟೆಲ್ಲರೂ ಎಲ್ಲರ ನಮ್ಮ ಕಾರ್ಯಕರ್ತರು ಏನಿದ್ದಾರೋ ಅದಕ್ಕೋಸ್ಕರನೇ ಹೋರಾಟ ಮಾಡ್ಕೊಂಡು ಇವತ್ತಿನವರೆಗಾಗಿ ಮನೆ ಧರಣಿ ಮಾಡ್ಕೊಂಡು ನೋಡಿ, ನಮ್ಮ ಸುರೇಶ್ ಗೌಡರಿರೋರ್ಗೂ ನೀರಿಗೆ ಅಂತ ಆಹಾಕಾರ ಇರಲಿಲ್ಲ. ಇವಾಗ ನಾವು ಟ್ಯಾಂಕರ ಕೊಡಿಸೋಂಥ ಪರಿಸ್ಥಿತಿ ಬಂದಿದೆ, ಎಷ್ಟು ಇದು ಮಾಡಿದ್ರೂ ಆಗ್ತಾ ಇಲ್ಲ. ಎಲ್ಲ ಕೆಲಸನೂ ಸುರೇಶ್ ಗೌಡ ಇದ್ದಾಗಿದೆ, ಇವಾಗಲೂ ಶಾಸಕರು ನಮ್ಗೇನು ಮಾಡಿಲ್ಲ. ನಮ್ಗೆ ಇವತ್ತಿನವರೆಗೆ ನಮ್ಮ ಇದ್ರಗೋಸ್ಕರನೇ ಇವತ್ತಿನವರೆಗೆ ನಮ್ಮ ಗ್ರಾಮಾಂತರದಲ್ಲಿ ನಮ್ಮ ವಿಶ್ವಾಸಕ್ಕೂ ತಾಂಡಿಲ್ಲ, ನಮ್ಮನ್ನು ಇವತ್ತಿನವರೆಗಾಗಿ ನೋಡೂ ಇಲ್ಲ ನಮ್ಗೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಾಮಡಿಹಳ್ಳಿಯ ಗೊಲ್ಲರಹಟ್ಟಿಯಲ್ಲಿ ಯಾದವ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ ಶಾಸಕ ಮಾಧುಸ್ವಾಮಿ ವಿರುದ್ದ ಕ್ರಮಕ್ಕೆ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಯಾದವ ಸಮಾಜದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಜಿಸಿ ಮಾಧುಸ್ವಾಮಿ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರುಗಳು ಒತ್ತಾಯಿಸಿದ್ದಾರೆ. ಹುಳಿಯಾರು ಹೋಬಳಿ ಯಳನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಮಡಿಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಶಾಸಕ ಜೆಸಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿಯ ಚುನಾವಣಾ ಪ್ರಚಾರ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಸಮಸ್ಯೆಗಳ ಬಗ್ಗೆ ಶಾಸಕರ ಗಮನ ಸೆಳೆಯಲು ಮುಂದಾದಾಗ ಏಕಾಏಕಿ ಶಾಸಕರು ಮೈಕ್ನಿಂದ ನನ್ನ ಮುಖಕ್ಕೆ ಹೊಡೆದು ತಳ್ಳಿದ್ದಾರೆಂದು ಚಂದ್ರಪ್ಪ ಹುಳಿಯಾರು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಶಾಸಕರ ವರ್ತನೆ ವಿರುದ್ದ ಚಿಕ್ಕನಾಯಕನಹಳ್ಳಿ ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ತೀವ್ರ ಸಂಚಲನ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಶನಿವಾರ ರಾತ್ರಿ ಮಾಜಿ ಸಚಿವ ಟಿವಿ ಜಯಚಂದ್ರ, ಮಾಜಿ ಶಾಸಕ ಸುರೇಶ್ ಬಾಬು ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕರ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿದರು.
ಮಾಧುಸ್ವಾಮಿ ಚುನಾಯಿತ ಪ್ರತಿನಿಧಿ, ಜನರ ಜೊತೆ ಸೌಜನ್ಯದಿಂದ ವರ್ತಿಸುವುದನ್ನ ಮೊದಲು ಕಲಿಬೇಕು. ದುರಂಕಾರಿ ಮನೋಭಾವ ಬಿಡದಿದ್ರೆ ಜನರೊಂದಿಗೆ ಸೇರಿ ಬೀದಿ ಇಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಸುರೇಶ್ ಬಾಬು ಎಚ್ಚರಿಕೆ ನೀಡಿದ್ರು. ಲೋಕಸಭಾ ಸದಸ್ಯರಿದ್ದಂತ ಸಂದರ್ಭದಲ್ಲಿ ಹೇಮಾವತಿ ನೀರು ಹರಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಗೋಪಾಲನಹಳ್ಳಿಗೆ ಹೋಗಿ 3.5 ಕೋಟಿ ಚೆಕ್ ಕೊಟ್ಟು ಬಂದ್ವಿ. ಒಂದ್ಸಲ ಯಾರು ಮಧ್ಯವರ್ತಿಗಳು ಅವಳಿ ಬೇಡ ಚೆಕ್ ತಗೊಳಕ್ಕೆ ಇಲ್ಲಿ ಬಂದು ಎಸ್ಎಲ್ಒ ಹತ್ರ ನೇರವಾಗಿ ರೈತರಿಗೆ ಅಲ್ಲೇ ತಲುಪಲಿ ಇದ್ರದ್ದು ಲ್ಯಾಂಡ್ ಅಕ್ವಿಷನ್ ಅಂತ. ತದನಂತರ ಒಂದು 15 ಕೋಟಿ ಒಟ್ಟಿಗೆ ಕೊಡಲಿಕ್ಕೆ ನಾವಿಲ್ಲಿ ಇದ್ರ ಪಂಕಜ್ನಹಳ್ಳಿ ದೇವಸ್ಥಾನದ ಹತ್ರ ಎಲ್ಲ ಪಾಪ ಅವ್ರ ರೈತರನ್ನೇ ಎಲ್ಲ ಅವರೇ ಖುಷಿಯಿಂದ ಎಲ್ಲ ನಮಗೆ ಉಪಹಾರ ಮಾಡಿಕೊಂಡು ನಾವು ಅಲ್ಲಿ ಕೊಡ್ತಾರೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಡಿ ಸಿ ಅವ್ರಿಗೆ ಫೋನ್ ಮಾಡಿ ಇಂಥ ಕೀಳು ಮನುಷ್ಯ ಡಿ ಸಿಗೆ ಫೋನ್ ಮಾಡಿ ಹೆಂಗೆ ಅಲ್ಲಿ ಕೊಡ್ತೀರಾ ಎಲ್ಲ ಅವ್ರಿಗೆ ಅಲ್ಲೇ ಆಫೀಸಿಗೆ ಕರೆಸ್ಕೊಂಡು ಎಲ್ಲ ರೆಕಾರ್ಡ್ಸ್ ಮಾಡ್ಕೊಂಡು ಕೊಡಬೇಕು ಇದು ಹೆಂಗೆ ಕೊಡ್ತೀರಾ ವೈಲೇಟ್ ಮಾಡ್ತಾ ಇದ್ರೆ ಅಂತ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ ನಮ್ಮ ಅವಧಿನಲ್ಲಿ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ. ಅದಾದ್ಮೇಲೆ ಚುನಾವಣೆಯಲ್ಲಿ ನಾನು ಗೆದ್ದು 3 ತಿಂಗಳಿಗೆ ತರ್ತೀನಿ ಅಂದರು. ಒಂದು ವರ್ಷ ಆಗ್ತಾ ಬಂತು ಇನ್ನೂ ಕೂಡ ನೀರಿನ ಬಗ್ಗೆ ಕೈಲ್ಲ. ಶಿವರಾತ್ರಿ ಹಬ್ಬದ ದಿವಸ ಪಾಪ ಎಲ್ಲ ಒಂದು JCB ಮೇಲೆ ಕೂತ್ಕೊಂಡು ಹಿಂಗೆ ತೋರಿಸಿದ್ರು. ಇವನ್ ಅವತ್ತೊಂದು ದಿವಸ ಶಿವರಾತ್ರಿ ಹಬ್ಬದ ದಿವಸ ಈ ಚುನಾವಣೆಗೋಸ್ಕರ ಇನ್ನು ಒಂದು ಅಲ್ಲೇನು ಒಂಚೂರು ಪ್ರಕ್ರಿಯೆ ಬೇಗ ಆಗಲಿ ಅದಕ್ಕೆ ನಾವು ಕೂಡ ಸ್ಪಂದಿಸ್ತೇವೆ. ನಾವು ಯಾವತ್ತೂ ಇದಕ್ಕೆ ಅಭಿವೃದ್ಧಿಗೆ ನಾವು ಯಾರು ಕೂಡ ವಿರೋಧ ಇಲ್ಲ. ಇವ್ರ ದುರಾಂಕಾರಕ್ಕೆ ನಮ್ದೆಲ್ಲರದ್ದು ವಿರೋಧ ಇದೆ. ಇವ್ರು ಯಾರನ್ನೇ ಆಗಲಿ ಇವರು ಸಾರ್ವಜನಿಕರ ಬಗ್ಗೆ ಆಗಲಿ ನಮ್ಮ ಕ್ಷೇತ್ರದ ಜನತೆ ಬಗ್ಗೆ ಆಗಲಿ ಲಘುವಾಗಿ ಯಾರ ಮೇಲೆ ವರ್ತಿಸಿದ್ರೆ ಯಾರೇ ಆಗಿರಲಿ ಅವರು ಯಾವುದೇ ಪಕ್ಷದವನಾಗಿರಲಿ ಯಾವುದೇ ಸಮಾಜದವನಾಗಿರಲಿ ನಾವಂತೂ ಕೂಡ ಅದಕ್ಕೆ ಖಂಡಿಸ್ತೇವೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇವತ್ತು ಇಲ್ಲ ಎಲ್ಲಾ ಕಡೆನೂ ಈ ತರ ನಡವಳಿಕೆಗಳು ನಡೀತಾ ಇದೆ. ಇವರು ಮಾಡಿರ್ತಕ್ಕಂಥದ್ದೆಲ್ಲದೂ ಕೂಡ ನಮಗೆ ಗೊತ್ತಿದೆ. ಖಂಡಿತ ಇವರು ಪಕ್ಷಪಾತ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಹಳ್ಳಿಗಳಲ್ಲಿ ಹೇಳ್ತಾರೆ. ಶಾಸಕರು ನಡೆಸಿದ ಈ ಘಟನೆಯನ್ನು ನಿಷ್ಪಕ್ಷಪಾತವಾಗಿ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ತನಿಖೆ ನಡೆಸಬೇಕೆಂದು ಮಾಜಿ ಸಚಿವ ಜಯಚಂದ್ರ ಒತ್ತಾಯಿಸಿದ್ರು. ಫಾರ್ಮರ್ ಮಿನಿಸ್ಟರ್ ನಾನು ಇಂಟರ್ಫಿಯರ್ ಮಾಡಕ್ ಹೋಗಿಲ್ಲ. ನೌ ಇಟ್ ಈಸ್ ಇನೆವಿಟಬಲ್ ಫಾರ್ ಮೀ ಟು ಡಿಮಾಂಡ್. ಕೊನೆಗೆ ಏನಾಗ್ತದೆ ಅಂದ್ರೆ ಅದನ್ನು ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು. ಬಹುಶಃ ಅದಕ್ಕೆ ಯಾರಾದರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದು ಇದ್ರೆ ಯಾರೆಷ್ಟೇ ಪ್ರಭಾವಶಾಲಿಗಳಿದ್ರು ಕೂಡ ಮಂಪುರು ಪರೀಕ್ಷೆ ಮಾಡಿದ್ರೆ ಮಾತ್ರ ಸತ್ಯ ಬರ್ತದೆ, ಇಲ್ಲಿವರೆಗೂ ಸತ್ಯ ಬರೋದು. ಶಾಸಕರ ಕಾಂಡಕ್ಟ್ ಬಗ್ಗೆ ಇವೆಲ್ಲದೂ ಕೂಡ ನಿದರ್ಶನಗಳು. ಅವರು ನಿನ್ನೆ ಘಟನೆ ಬಗ್ಗೆ ಹೇಳ್ತಾ ಇರೋದು ಮದ್ಯ ಸೇವನೆ ಮಾಡಿ ಬಂದ್ರು ನಮ್ಮ ಪ್ರಚಾರಕ್ಕೆ ಅಡ್ಡಿಪಡಿಸ್ತಾ ಇದ್ದ ಅಂತ ಹೇಳ್ತಾರೆ. ಪದೇ ಪದೇ ಅಡ್ಡಿಪಡಿಸ್ತಾ ಇದ್ದ, ಗ್ರಾಮದಲ್ಲಿ ಅಲ್ಲಿ ಮಾಡ್ತಾ ಇದ್ರೆ ಅಲ್ಲಿಗೆ ಹೋಗ್ರಿ ಆಚೆ ಹೋಗ್ರಿ ಅಂತಾನೆ. ನೋಡಿ ಏನೇ ಮಾಡ್ಲಿ ಇದು 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 ಭಾರತ ದೇಶ, ಇದು ಹಳ್ಳಿಗಳ ದೇಶ ಇದು. ಅವರು ಮತದಾರ ಪ್ರಭುವಿಯಾಗಿದ್ರು ಕೂಡ ಅವರ ಒಬ್ಬ ಜನಪ್ರತಿನಿಧಿತ್ವ ಹೆಂಗ್ ವರ್ತೆ ಮಾಡಬೇಕು ಅಂತಕ್ಕಂಥದ್ದನ್ನ ಅಷ್ಟು ತಿಳುವಳಿಕೆ ಇರೋದಿಲ್ಲ. ಒಂದು ಪ್ರಶ್ನೆ ಕೇಳಿರ್ಬೋದು, ಅದನ್ನ ಉತ್ತರ ಹೇಳ್ತಾರೆ. ಇದನ್ನ ನಾನು 30 ವರ್ಷದಿಂದ ಅವರಲ್ಲೇ ಇದ್ದೀನಿ. 20 ವರ್ಷ MLA ಆಗಿದ್ದೀನಿ, 10 ವರ್ಷ ಮಂತ್ರಿ ಆಗಿದ್ದೀನಿ. ನನಗಿಂತ 100 ಸಂದರ್ಭಗಳು ಎದುರಾಗಿದ್ದಾರೆ. ಅವರು ನಾವು ಉತ್ತರ ಕೊಡ್ತೀವಿ. ಅಭಿವೃದ್ಧಿ ಬಗ್ಗೆ ಕೇಳಲಿಲ್ಲ, ಕಾರ್ಯಕ್ರಮದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು. ಪರ್ಮಿಷನ್ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾಂಗ್ರೆಸ್ JDS ಮುಖಂಡರು ಪಾಲ್ಗೊಂಡಿದ್ರು. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಯಾದವ ಸಮಾಜದ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಿದ ಶಾಸಕ ಮಾಧುಸ್ವಾಮಿ ವಿರುದ್ಧ ಕ್ರಮ ಜರುಗಿಸಬೇಕೆಂದು JDS ಮುಖಂಡ ಚಿನ್ನಪ್ಪ ಒತ್ತಾಯಿಸಿದ್ದಾರೆ. ಶಾಸಕ ಮಾಧುಸ್ವಾಮಿರವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ತುಮಕೂರಿನ ಟೌನ್ ವೃತ್ತದಲ್ಲಿ ಚಿನ್ನಪ್ಪರವರು ತಮ್ಮ ಬೆಂಬಲಿಗರೊಂದಿಗೆ ಪ್ರತಿಭಟನೆ ನಡೆಸಿದರು. ಶಾಸಕರ ವರ್ತನೆ ವಿರುದ್ಧ ಹರಿಹಾಯ್ದ ಚಿನ್ನಪ್ಪರವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಮತ ಹಾಕಬೇಡಿ ಎಂದು ಮನವಿ ಮಾಡಿಕೊಂಡರು. ತಾನು ನನ್ನ ಸಂವಿಧಾನವನ್ನ ಬದಲಾಯಿಸಿ ನಾವು ಬದಲಾಯಿಸ್ತೀವಿ ಅಂತಕ್ಕಂಥದನ್ನ ಹೇಳಿಕೆ ನೀಡಿ ಅಂತಕ್ಕಂಥ ಮೋಸ್ಟ್ಲಿ ಹೇಳಿರ್ಬೋದು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಮ್ಗೆ ಅವರು ಹಲ್ಲೆ ಮಾಡಿರೋದು ನೋಡಿದ್ರೆ ಇದೇ ರೀತಿಯ ವರ್ತನೆ ಅಂತಕ್ಕಂಥದನ್ನ ನಮಗೆ ಕಂಡುಬರ್ತಾ ಇದೆ. ಕೂಡಲೇ BJP ಶಾಸಕರುಗಳು ಅವರ ಒಂದು ವರ್ತನೆಯನ್ನ ಬದಲಾಯಿಸ್ಕೋಬೇಕು. ದೀನ ದಲಿತರ ಸಾರ್ವಜನಿಕರ ಹಿತದೃಷ್ಟಿಯನ್ನ ಇಟ್ಕೊಂಡು ಮಾತಾಡಬೇಕು ಅಂತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾಲ್ಗೆಯನ್ನ ಹಿಡಿತವಾಗಿಟ್ಕೊಂಡು ನೀವು ಸಾರ್ವಜನಿಕರ ಮುಂದೆ ಹೋಗ್ಬೇಕು. ಇಲ್ಲ ಇದೇ ನೀರಿ ಇದೇ ರೀತಿ ದುಂಡು ವರ್ತನೆಯನ್ನ ಮಾಡಿದ್ರೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಸಾರ್ವಜನಿಕರು ನಿಮಗೆ ತಕ್ಕವಾಗಿರ್ತಕ್ಕಂಥ ಪಾಠವನ್ನ ಕಲಿಸ್ತಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ತುಮಕೂರು ಜಿಲ್ಲೆ ಅಭಿವೃದ್ಧಿಗೆ HD ದೇವೇಗೌಡರನ್ನ ಗೆಲ್ಲಿಸಿ ಎಂದು ತಿಪಟೂರು ತಾಲೂಕು ನೊಡವಿನಕೆರೆಯಲ್ಲಿ CM ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ.
ದೇವೇಗೌಡರನ್ನ ಹೆಚ್ಚು ಮತಗಳಿಂದ ಗೆಲ್ಲಿಸಿ ತುಮಕೂರಿನ ಸಮಗ್ರ ನೀರಾವರಿ ಯೋಜನೆ ಜಾರಿಗೆ ಹಾಗೂ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಿ ಅಭಿವೃದ್ಧಿಗೊಳಿಸುತ್ತೇವೆ. ದೇವೇಗೌಡರು ಹಾಗೂ ಅವರ ಮಕ್ಕಳು ಎಂದು ಮಾತು ತಪ್ಪಿದವರಲ್ಲ, ಕೊಟ್ಟ ಮಾತಿಗೆ ತಪ್ಪುತ್ತಿಲ್ಲ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮನವಿ ಮಾಡಿದರು. ಟಿಪ್ಪಟೂರು ತಾಲೂಕಿನ ನೊಡವನಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದ ಅವರು, ಮೈತ್ರಿ ಸರ್ಕಾರದಲ್ಲಿ ನೀರಾವರಿಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ, ರೈತರಿಗೆ ಕೊಟ್ಟ ಮಾತಿನಂತೆ ನಡೆಯುತ್ತೇವೆ, ಈ ವರ್ಷ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲಾಗುವುದು, ಸಾಲಮನ್ನಾಕ್ಕಾಗಿ ಆರ್ಥಿಕ ಸಂಪನ್ಮೂಲ ಹೊಂದಾಣಿಕೆ ಮಾಡಲಾಗಿದೆ. ಚನ್ನರಾಯಪಟ್ಟಣ ಶಾಸಕ ಬಾಲಕೃಷ್ಣ ಅವರ ಜೊತೆ ಟಿಪ್ಪಟೂರು ತಾಲೂಕಿನ ಹೊನ್ನವಳ್ಳಿ ಹಾಗೂ ಕಸಬಾ ಹೋಬಳಿ ಜನ ಬಂದಿದ್ದರು. ಅವರ ನೀರಾವರಿ ಸಮಸ್ಯೆಯನ್ನು ಚುನಾವಣೆ ನಂತರ ಈಡೇರಿಸುವುದಾಗಿ ಭರವಸೆ ನೀಡಿದ್ದಾನೆ. ನಾನು ಇರುವವರೆಗೂ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ, ಕುಡಿಯುವ ನೀರನ್ನ ತುಮಕೂರಿಗೆ ನೀಡ್ತಾವೆ, ವಿಧಾನಸಭಾ ಚುನಾವಣೆಯಲ್ಲಿ ನೀಡಿದ ಭರವಸೆ ಈಡೇರಿಸಲು ಆರ್ಥಿಕ ಹೊಂದಾಣಿಕೆ ಮಾಡಿಕೊಳ್ಳುತ್ತಿದ್ದು ಹಂತ ಹಂತವಾಗಿ ಈಡೇರಿಸಲಾಗುವುದು, ರೈತರಿಗೆ ಅನುಕೂಲವಾಗಲು ಇಸ್ರೇಲ್ ಮಾದರಿ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಲಾಗುವುದು ಎಂದರು. ಮಾಜಿ ಶಾಸಕ ಕೆ ಕ್ಷಡಾಕ್ಷರಿ ಮಾತನಾಡಿ, ಟಿಪ್ಪಟೂರು ತಾಲೂಕಿಗೆ ನೀರಾವರಿ ಸೌಲಭ್ಯ ನೀಡಲು ಮನವಿ ಮಾಡಲಾಗಿದೆ, ತುಮಕೂರು ನೀರಾವರಿ ಸಮಸ್ಯೆ ದೂರವಾಗಿ ಅಭಿವೃದ್ಧಿಯಾಗಲು ದೇವೇಗೌಡರಿಂದ ಮಾತ್ರ ಸಾಧ್ಯ, ಇವರಿಗೆ ಜಾತಿ ಮತ ಮೀರಿ ಮತ ನೀಡಿ ಗೆಲ್ಲಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್, ವಿಧಾನ ಪರಿಷತ್ ಸದಸ್ಯ ಬಿಮಲ್ಕಾಂತರಾಜು, ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ್, ಮುಖಂಡ ಲೋಕೇಶ್ವರ್ ಇತರರು ಇದ್ದರು. ನೀರಿಗಾಗಿ ನಡೆಯುತ್ತಿದ್ದ ಹೋರಾಟದ ಬಗ್ಗೆ ಶಾಸಕ ನಾಗೇಶ್ ಕೇವಲವಾಗಿ ಮಾತನಾಡಿರುವುದು ಖಂಡನೀಯ ಎಂದು ಟಿಪ್ಪಟೂರಿನಲ್ಲಿ ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಳಿಸಿದ್ದಾರೆ. ಟಿಪ್ಪಟೂರು ತಾಲೂಕು ಹೊನ್ನಹಳ್ಳಿ ಹೋಬಳಿ ರೈತರು ಕುಡಿಯುವ ನೀರಿಗಾಗಿ ನಡೆಸುತ್ತಿರುವ ಹೋರಾಟವನ್ನು ಶಾಸಕ ಬಿಸಿ ನಾಗೇಶ್ ಅವರು ನೀರಿನ ವಿಷಯ ಬಿಟ್ಟು ದೇಶಕ್ಕಾಗಿ ಮತ ನೀಡಿ ಎಂದು ಹೇಳಿರುವುದು ಖಂಡನೀಯ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ತಿಳಿಸಿದರು. ಟಿಪ್ಪಟೂರಿನ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶಾಸಕ ಬಿಸಿ ನಾಗೇಶ್ ಅವರು ಕಳೆದ ಎರಡು ಚುನಾವಣೆಯಲ್ಲೂ ಹೊನ್ನವಳ್ಳಿ ಹಾಗೂ ಕೊಸಂಬ ಹೋಬಳಿ ಜನರಿಗೆ ಕೆರೆ ತುಂಬಿಸುವುದಾಗಿ ಆಶ್ವಾಸನೆ ನೀಡಿ ಗೆದ್ದರು. ಆದರೆ ನಂತರ ಕೆರೆ ತುಂಬಿಸದೆ ಸುಳ್ಳು ಹೇಳಿಕೊಂಡು ಕಾಲ ಕಳೆದಿದ್ದು ಈಗ ಲೋಕಸಭಾ ಚುನಾವಣೆಯಲ್ಲಿ ಶಾಸಕರ ವರ್ತನೆಯಿಂದ ಬೇಸತ್ತ ಜನ ಮತ ಬಹಿಷ್ಕಾರಕ್ಕೆ ಮುಂದಾದಾಗ ಜನರ ಬಳಿ ಮತ ಕೇಳಲು ಮುಖವಿಲ್ಲದೆ ದೇಶ ಹಾಗೂ ಮೋದಿ ಹೆಸರಲ್ಲಿ ಮತಯಾಚನೆ ಮಾಡುತ್ತಿರುವುದು ಖಂಡನೀಯ. ದೇಶಾಭಿಮಾನ ಎಲ್ಲರ ಸ್ವತ್ತು, ದೇಶ ಮತ್ತು ಸೈನ್ಯದ ಹೆಸರನ್ನ ಬಿಜೆಪಿ ಚುನಾವಣೆ ಉದ್ದೇಶಕ್ಕೆ ಬಳಸುತ್ತಿರುವುದು ಸರಿಯಲ್ಲ. ಬಿಜೆಪಿ ಮುಖಂಡರು ತಾವು ಮಾಡಿರುವ ಅಭಿವೃದ್ಧಿ ಕೆಲಸದ ಆಧಾರದಲ್ಲಿ ಮತ ಕೇಳಲು ಆಗ್ತಾ ಇಲ್ಲ, ಆದರೆ ದೇಶದ ಹೆಸರಿನಲ್ಲಿ ಸುಳ್ಳು ಪ್ರಚಾರ ಮಾಡಿಕೊಂಡು ಮತ ಕೇಳ್ತಿದ್ದಾರೆ. ಮೊದಲು ರೈತನ ಬದುಕು ಹಸನಾಗಬೇಕಾದರೆ ರೈತರ ನೀರಿನ ಬೇಡಿಕೆ ಈಡೇರಬೇಕು ಎಂದರು. ಮೋದಿ ಮೋದಿ ಅಂತ ಹೇಳ್ತಾರೆ, ಜನರ ಕಷ್ಟವನ್ನು ಪರಿಹರಿಸಕ್ಕೆ ಹೋಗ್ತಾ ಇಲ್ಲ, ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಒಂದ್ ದಿವಸ ಹೊನ್ನವಳ್ಳಿಗೆ ಹೋಗಿ ಜನರ ಕಷ್ಟವನ್ನು ಕೇಳಕ್ಕೆ ರೆಡಿ ಇಲ್ಲ. ಏನು ಈಗ ದೇವೇಗೌಡರ ಅಲೆ ನೀರಿನ ಒಂದು ಯೋಜನೆಯನ್ನ ನಾನು ಸರ್ಪಡಿಸ್ತೀನಿ, ಪ್ರತಿ ಹಳ್ಳಿಗೂ ಕುಡಿಯುವ ನೀರನ್ನ ತಲುಪಿಸೋ ಪ್ರಯತ್ನ ನೂರಕ್ಕೆ ನೂರವಾಗಿ ಮಾಡ್ತೀನಿ ಅಂತ ಏನು ಭರವಸೆ ಕೊಟ್ಟಿದ್ದಾರೆ ಚುನಾವಣೆಯ ತಮ್ಮ ಪ್ರಚಾರದ ಸಂದರ್ಭದಲ್ಲಿ, ಅದು ಜನರನ್ನ ತಟ್ಟಿದೆ ಮುಟ್ಟಿದೆ. ಹಾಗಾಗಿ ಹತಾಶರಾಗಿ ಜನರನ್ನ ತಪ್ಪು ದಾರಿಯಾಗಿ ಇಳಿಯೋಕ್ಕೋಸ್ಕರ ನೀರಿಗಿಂತ ನಿಮಗೆ ದೇಶ ಮುಖ್ಯ ಅಂತ ಒಂದು ದರಿದ್ರ ಹೇಳಿಕೆನ ಮತ್ತು ಅಸಹ್ಯವಾದ ವಿಚಾರವನ್ನ ತಂದಂತ ಈ ಶಾಸಕರನ್ನ ಜನ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಈ ಒಂದು ಇದರಲ್ಲಿ ಮಾನ್ಯ ಜಿ ಎಸ್ ಬಸವರಾಜರವರು ಇವತ್ತವರೆಗೂ ಆ ಭಾಗದಲ್ಲಿ ಜನರ ಸಮಸ್ಯೆ ತಿಂಗಳಾನುಗಟ್ಟಲೆ. ಜೆಡಿಎಸ್ ತಾಲೂಕು ಅಧ್ಯಕ್ಷ ಸುಪ್ಪು ಗಣೇಶ್, ಎಪಿಎಂಸಿ ಸದಸ್ಯ ತರಕಾರಿ ನಾಗರಾಜ, ಮುಖಂಡ ಶಿವಸ್ವಾಮಿ, ರೇಖಾ ಅನೂಪ್ ಇತರರು ಇದ್ದರು. ಟಿಪ್ಪಟೂರು ಮಾಜಿ ಶಾಸಕ ಕೆ ಕ್ಷಡಾಕ್ಷರಿ ನೇತೃತ್ವದಲ್ಲಿ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೇವೇಗೌಡರ ಪರ ಮತ ಪ್ರಚಾರ ನಡೆಸಲಾಯಿತು. ಟಿಪ್ಪಟೂರು ಮಾಜಿ ಶಾಸಕ ಕೆ ಕ್ಷಡಾಕ್ಷರಿ ನೇತೃತ್ವದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರ ಪರವಾಗಿ ಹಲ್ಕುರ್ಕೆ ಗ್ರಾಮ ಪಂಚಾಯಿತಿ, ಮಣಕಿರಿ ಗ್ರಾಮ ಪಂಚಾಯಿತಿ, ಸಾರತೌಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆ ಕ್ಷಡಾಕ್ಷರಿ, ಕೋಮುವಾದಿ ಪಕ್ಷ ಬಿಜೆಪಿಯನ್ನ ಅಧಿಕಾರದಿಂದ ದೂರವಿಡಬೇಕು, ದೇಶದ ಸಂವಿಧಾನ ಪ್ರಜಾತಂತ್ರ ವ್ಯವಸ್ಥೆ ಉಳಿಯಬೇಕು ಎನ್ನುವ ದೃಷ್ಟಿಯಿಂದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು ಪಕ್ಷದ ವರಿಷ್ಠರ
ಸೂಚನೆಯಂತೆ ತಾಲೂಕಿನಾದ್ಯಂತ ಮತಯಾಚನೆ ಮಾಡುತ್ತಿದ್ದು ಮತಯಾಚನೆ ವೇಳೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದ್ದು ದಿನಕ್ಕೊಂದು ಸುಳ್ಳು ಹೇಳುವ ಬಿಜೆಪಿ ಹಾಗೂ ಮೋದಿರನ್ನ ನಂಬಬಾರದು. ದೇಶದ ರೈತರ ಹಿತ ಬಲಿಕೊಟ್ಟು ಕೇವಲ ಅದಾನಿ ಅಂಬಾನಿ ಸೇರಿದಂತೆ ಉದ್ಯಮಿಗಳ ಸಾಲಮನ್ನಾ ಮಾಡಿ ಹಲವಾರು ಉಚಿತ ಸವಲತ್ತು ನೀಡುವ ಕೇಂದ್ರದ ಮೋದಿ ಸರ್ಕಾರ ರೈತರನ್ನ ಕಡೆಗಣಿಸಿದೆ. ಮತ್ತೆ ಮೋದಿ ಪ್ರಧಾನಿಯಾದರೆ ದೇಶದ ಆರ್ಥಿಕ ವ್ಯವಸ್ಥೆ ಹಾಳಾಗುತ್ತೆ, ದುಡಿಯುವ ರೈತರು ಕಾರ್ಮಿಕರ ಬದುಕು ಹಾಳಾಗುತ್ತೆ, ಬಡವರ ಏಳಿಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎಂದರು. ರಾಷ್ಟ್ರಮಟ್ಟದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಬಿಜೆಪಿ ಅಂದರೆ ಕೋಮುವಾದಿ ಪಕ್ಷವನ್ನು ದೂರ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಮೈತ್ರಿಯನ್ನು ಮಾಡಿಕೊಂಡು ಇವತ್ತು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಮೈತ್ರಿ ಧರ್ಮ ಪಾಲನೆಗೋಸ್ಕರ ನಾವು ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ ಪರಿಪೂರ್ಣವಾಗಿ ಶ್ರೀಮಾನ್ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ದೇವೇಗೌಡರವರಿಗೆ ಬೆಂಬಲವನ್ನು ನೀಡಿದ್ದೇವೆ. ಇವತ್ತೇನು ನಮ್ಮ ಹೈಕಮಾಂಡಿನ ಆದೇಶದ ಪ್ರಕಾರ ನಾವು ಇವತ್ತು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಈಗಾಗಲೇ ನಾನು ಸುಮಾರು 10-12 ಗ್ರಾಮ ಪಂಚಾಯತಿಗಳಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಿದ್ದೇನೆ, ಮತಯಾಚನೆ ಮಾಡಿಕೊಂಡು. ಇನ್ನೂ 4-5 ದಿವಸ ನಮಗೆ ಅವಕಾಶ ಇರೋದ್ರಿಂದ ಎಲ್ಲ ಗ್ರಾಮಗಳಿಗೂ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್, ಸದಸ್ಯ ಸಿದ್ದಾಪುರ ಸುರೇಶ್, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಮಾಡಿದೂರು ಕಾಂತರಾಜು, ಜಯಂತಿ ಕುಮಾರಸ್ವಾಮಿ ಇತರರು ಇದ್ದರು. ಮೈತ್ರಿ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ, ಅಭ್ಯರ್ಥಿ ದೇವೇಗೌಡರು ಗೆಲ್ಲುವುದು ಖಚಿತ ಎಂದು ಗೋಬಿಯಲ್ಲಿ ಮುಖಂಡ ಹೊನ್ನಗಿರಿಗೌಡ ತಿಳಿಸಿದ್ದಾರೆ. ನಮ್ಮ ಎರಡು ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ, ಮೈತ್ರಿ ಅಭ್ಯರ್ಥಿ ದೇವೇಗೌಡರಾಗಿದ್ದು ಅವರನ್ನು ಖಂಡಿತವಾಗಿ ಜಿಲ್ಲೆಯ ಜನರು ಅತ್ಯಧಿಕ ಮತಗಳಿಂದ ಗೆಲ್ಲಿಸುತ್ತಾರೆ ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ತಿಳಿಸಿದರು. ಗುಬ್ಬಿ ಪಟ್ಟಣದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮೈತ್ರಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ ದೇವೇಗೌಡರು ಹಿರಿಯರು, ಮದನ್ಮೇಗೌಡರು ಕಿರಿಯರಾಗಿದ್ದು ಮೈತ್ರಿ ಸರ್ಕಾರದಂತೆ ದೇವೇಗೌಡರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಜಾತಿ ಇಟ್ಟುಕೊಂಡು ನಮ್ಮನ್ನ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ, ಇದು ನಡೆಯುವುದಿಲ್ಲ. ಮೈತ್ರಿ ಸರ್ಕಾರ ಸಹೋದರರಂತೆ ಚುನಾವಣೆ ಮಾಡುತ್ತಿದ್ದು ಅತ್ಯಧಿಕ ಮತಗಳಿಂದ ಗೆಲ್ಲಿಸುವುದು ನಮ್ಮ ಧರ್ಮವಾಗಿದೆ ಎಂದು ತಿಳಿಸಿದರು. ಇವತ್ತು ಮೋದಿಯವರು ಅವಾಗ ಭರವಸೆಗಳು ಯಾವ್ಯಾವ ರೀತಿ ಕೊಟ್ಟಿದ್ರು, ಬರ್ತೇಂಗೆ ಜನ್ಧನ್ ಯೋಜನೆ ಇರ್ಬೋದು, ಮತ್ತೊಂದು ಇರ್ಬೋದು, ಮಗದೊಂದು ಇರ್ಬೋದು, ಇವತ್ತು ಕಾಳಧನ 15 ಲಕ್ಷ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ದೇಶದ ಬೆಕ್ಕರ್ಸ್ ಅಂತ ಆಗಲಿ ಇನ್ನೊಂದಾಗಲಿ ಸ್ವಾಭಿಮಾನ ಇಲ್ಲದ ಅಂತ ಹೇಳಕ್ ಇಷ್ಟಪಡಲ್ಲ. ಇವತ್ತು ಆ 15 ಲಕ್ಷ ರೂಗಳನ್ನ ಒಬ್ಬೊಬ್ಬರಿಗೆ ಹಂಚ್ಬೋದು, ಅಷ್ಟು ಸಾಕಷ್ಟು ದುಡ್ಡಿದೆ ಅಂದ್ರಲ್ಲ. ಕಾಳಧನ ಎಲ್ಲೋಯ್ತು? ಕಾಳಧನ ತರಕಾಯ್ತಾ? ತರಕ್ಕಾಗಲಿಲ್ಲ. ಇಡೀ ದೇಶದಾದ್ಯಂತ ಎಲ್ಲ ಜನತನ ಯಾವ ರೀತಿ ಸಂಕಟ ತಳ್ಳಿದ್ರು, ಯಾವ ರೀತಿ ಬಡಬಗ್ರಿಗೆ ಅದು ತೊಂದರೆ ಆಗುತ್ತೆ. ಇವತ್ತು ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇದೆಯಲ್ಲ, ನಮ್ಮ ನೇರವಾದ ಪ್ರಶ್ನೆ. ಇವತ್ತು ಏನಾದ್ರು ಚುನಾವಣೆ ಈಗ ಆಲ್ರೆಡಿ 1,600 ಕೋಟಿ ದುಡ್ಡು ಈಗ ಆಲ್ರೆಡಿ ಸಿಕ್ಕಿದೆ ಯಾರಿಗೆ? ಎಲೆಕ್ಷನ್ ಕಮಿಷನ್ಗೆ. ಜೆಡಿಎಸ್ ಮುಖಂಡ ಕೃಷ್ಣಮೂರ್ತಿ ಮಾತನಾಡಿ, ನೀರಾವರಿ ಹಾಗೂ ರೈತರ ಪರವಾದ ನಾಯಕರು ಎಂದರೆ ಅದು ದೇವೇಗೌಡರು ಮಾತ್ರ. ನಮ್ಮ ಜಿಲ್ಲೆಗೆ ಅಂತಹ ಧೀಮಂತ ನಾಯಕರು ಬಂದಿರುವುದು ನಮ್ಮ ಪುಣ್ಯವಾಗಿದೆ. ಈ ಬಾರಿ ಎರಡು ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡುತ್ತಿರುವುದು ಒಂದು ದೊಡ್ಡ ಶಕ್ತಿಯಾಗಿದೆ ಎಂದರು. ಸಂಹಾರ ಮಾಡಿ ಹೋಗಿರುವಂತಹ ಬಸವರಾಜರು, ಇವತ್ತು ಬಸವರಾಜರು ಮಾಡಿದಷ್ಟು ಅನ್ಯಾಯ ಕಾಂಗ್ರೆಸ್ ಕಾರ್ಯಕರ್ತರೇ, ಕಾಂಗ್ರೆಸ್ ಮುಖಂಡರಿಗೆ ಈ ಜಿಲ್ಲೆಗೆ ದೇವೇಗೌಡ ದೇವೇಗೌಡರಿಗೆ ನಮ್ಗೆ ಅವಶ್ಯಕತೆ ಇದೆ. ಆದರೆ ದೇವೇಗೌಡರು ಏನೋ ಬಂದ್ಬಿಟ್ಟು ನಾವು ಕೆಲಸಕೊಂಡಿರ್ತಾರೆ, ಮತ್ತು ದೇವೇಗೌಡರು ಹಿಂದಕ್ಕೆಂದ್ರೆ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಶಂಕರಾನಂದ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯಣ್ಣ, ಅಧ್ಯಕ್ಷ ನರಸಿಂಹಯ್ಯ ಇತರರು ಇದ್ದರು. ಭಾರತ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಮೋದಿಯನ್ನ ಗೆಲ್ಲಿಸಿ ಎಂದು ಪಾವಗಡದಲ್ಲಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮನವಿ ಮಾಡಿದ್ದಾರೆ. ಭಾರತದ ಭದ್ರ ಬುನಾದಿಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿರವರನ್ನ ಗೆಲ್ಲಿಸಬೇಕು, ಆ ಮೂಲಕ ಭಾರತ ದೇಶದ ಕೀರ್ತಿ ಪತಾಕಿಯನ್ನ ವಿಶ್ವಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂದು ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ತಿಳಿಸಿದರು. ಪಾವಗಡ ಪಟ್ಟಣದ ಆಂಧ್ರಗಿರಿ ಭವನದಲ್ಲಿ ಯಾದವ ಮುಖಂಡರ ಸಭೆಯಲ್ಲಿ ಮಾತನಾಡಿ ನರೇಂದ್ರ ಮೋದಿ ದೇಶ ಕಂಡ ಅತ್ಯುತ್ತಮ ನಾಯಕರಲ್ಲಿ ಒಬ್ಬರಾಗಿದ್ದಾರೆ, ಅಪ್ಪಟ ದೇಶಪ್ರೇಮಿ. ಮೋದಿ ಹಲವಾರು ಜನಪರ ಯೋಜನೆ ಜಾರಿಗೆ ತಂದಿದ್ದಾರೆ, ಆ ಯೋಜನೆಗಳು ತಳಮಟ್ಟದವರೆಗೂ ಸಮರ್ಪಕವಾಗಿ ತಲುಪಬೇಕಾದರೆ ಇನ್ನಷ್ಟು ಕಾಲ ಬೇಕಾಗುತ್ತೆ, ಆದ್ದರಿಂದ ಮತ್ತೊಂದು ಅವಧಿಗೆ ಪ್ರಧಾನಿಯನ್ನಾಗಿ ಮಾಡಬೇಕು. ಸ್ವಚ್ಛ ಭಾರತ ಅಭಿಯಾನ, ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ, ಇನ್ನೂ ಹತ್ತು ಹಲವು ಯೋಜನೆಗಳು ಮೋದಿರವರ ಜನಪ್ರಿಯತೆಗೆ ಕಾರಣವಾಗಿವೆ. ಬಿಜೆಪಿ ಪಕ್ಷ ರಾಜ್ಯದಲ್ಲಿ
ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಾರಾಯಣಸ್ವಾಮಿರವರು ಸಮಾಜ ಕಲ್ಯಾಣ ಖಾತೆ ಸಚಿವರಾಗಿ ದೀನದಲಿತರ ಪರವಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಬಿಜೆಪಿ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ಅವರಿಗೆ ಮತ ಕೊಟ್ಟು ಕೊಡಿಸಿ ಜಯಶೀಲರನ್ನಾಗಿಸಬೇಕು ಎಂದು ಮನವಿ ಮಾಡಿದರು. ಬಿಜೆಪಿ ಮುಖಂಡರಾದ ಗಿರೀಶ್, ಕೊತ್ತೂರು ಹನುಮಂತರಾಯಪ್ಪ, ಕರಿಯಣ್ಣ, ರಾಮಾಂಜಿ ಇತರರು ಇದ್ದರು. ಉತ್ತಮ ವ್ಯಕ್ತಿಯನ್ನ ಆಯ್ಕೆ ಮಾಡಿದಾಗ ಅಭಿವೃದ್ಧಿ ಸಾಧ್ಯ ಎಂದು ಚಿಂತಾಮಣಿಯಲ್ಲಿ ವಿದ್ಯಾರ್ಥಿ ಯುವಜನ ಒಕ್ಕೂಟದ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತ ಕೇಳಿಕೊಂಡು ಬರ್ತಿರುವ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷ ಸೇರಿದಂತೆ ರಾಷ್ಟೀಯ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ. ಈ ರಾಷ್ಟೀಯ ಪಕ್ಷಗಳು ಜನತೆಯ ಯಾವುದೇ ಸಮಸ್ಯೆ ಪರಿಹರಿಸಲು ಮತ ಕೇಳುತ್ತಿಲ್ಲ, ಅವರ ಸ್ವ ಬೆಳವಣಿಗೆಗೆ ರಾಜಕೀಯ ಮಾಡುತ್ತಿದ್ದಾರೆ. ಇದನ್ನ ಅರಿತು ಜನತೆ ಸಮರ್ಥ ನಾಯಕರನ್ನ ಆರಿಸಬೇಕೆಂದು ಅಂತಾರಾಷ್ಟೀಯ ಸಂಶೋಧನಾ ವಿದ್ಯಾರ್ಥಿ ಯುವಜನ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ರಾಷ್ಟೀಯ ಹಾಗೂ ರಾಜ್ಯ ಪಕ್ಷಗಳು ಸೇರಿದಂತೆ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಮತಕ್ಕಾಗಿ ಮನೆಮನೆಗೆ ಬರುವ ಈ ನಮ್ಮ ದೇಶದ ನಾಯಕರು ಅವರ ಬೆಳವಣಿಗೆಗಾಗಿ ಮತ ಕೇಳ್ತಾರೆಯೇ ಹೊರತು ಜನತೆಯ ಸಮಸ್ಯೆ ಪರಿಹರಿಸುವವರು ಯಾವೊಬ್ಬ ನಾಯಕನಿಂದಲೂ ಸಾಧ್ಯವಾಗುತ್ತಿಲ್ಲ ಎಂದರು. ಸತತವಾಗಿ 35 ವರ್ಷಗಳ ಕಾಲ ಕೆಎಚ್ ಮುನಿಯಪ್ಪ ಆಡಳಿತ ಹಾಗೂ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್, ಹಾಲಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಸೇರಿದಂತೆ ರಾಷ್ಟ ನಾಯಕರು ಹಾಗೂ ರಾಜ್ಯ ನಾಯಕರು ಈ ಭಾಗಕ್ಕೆ ಅವರ ಕೊಡುಗೆ ಏನಿದೆ ಎಂಬುದನ್ನು ಪ್ರಶ್ನಿಸಿಕೊಳ್ಳಲಿ ಎಂದರು. ಐದು ವರ್ಷಕ್ಕೆ ಒಂದ್ಸಲ ಬಂದ್ಬಿಡೋದು, ಒಂದ್ 500,000 ಕೊಟ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಡೋದು ಈ ರೀತಿ ಮಾಡದೇ ಇದ್ರೆ, ಹಾಗಾಗಿ ನಮ್ಗೆ ಇಲ್ಲಿ ಭದ್ರವಾಗಿ ನಾವು ಮುಂದಿನ ದಿನಗಳಲ್ಲಿ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೇವೆ. ಅದು ಅಧಿಕಾರಕ್ಕೆ ಯಾವುದೇ ಪಕ್ಷ ಬರಲಿ, ನೀರಾವರಿ ವಿಚಾರದಲ್ಲಿ ಕೆಲಸ ಮಾಡೋರು ಬೇಕಾಗಿದೆ. ಇಲ್ಲಿ ನಮ್ಗೆ ನೀರಾವರಿ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು, ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ವ್ಯವಸ್ಥೆ ನಿರ್ಮಾಣ ಆಗ್ಬೇಕು. ಆ ರೀತಿ ಆದಂತವ್ರನ್ನ ನಾವು ಪ್ರಶ್ನೆಯನ್ನ ಮಾಡ್ತೀವಿ, ಅವ್ರನ್ನ ಪ್ರಶ್ನೆ ಮಾಡೋದೆಲ್ಲ ಹೋರಾಟವನ್ನು ತೀವ್ರತೆಯನ್ನು ಗೊಳಿಸಿ ಚುನಾವಣೆ ಮುಗಿಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಚುನಾವಣೆ ಮುಗಿದ ಮೇಲಂತೂ ವಿದ್ಯಾರ್ಥಿ ಯುವಜನರದು ಹೋರಾಟಗಳು, ಚಳವಳಿಗಳು ಮುಂದುವರಿತದೆ. ಹಾಗಾಗಿ ಈ ನಡೀತಕ್ಕಂಥ ಚುನಾವಣೆಯಲ್ಲಿ ಬಂದು ತಾವೆಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೋಬೇಕು. ಪ್ರಶ್ನೆಗಳಿದ್ರೆ ತಾವು ಕೇಳಬೇಕು, ಏನಾದರೂ ಇದ್ರೆ ನಿಮಗೆ ಡೌಟ್ಸ್ ಇದ್ರೆ ಪ್ರಶ್ನೆಗಳನ್ನ ಕೇಳ್ರಿ. ಯುವಜನರ ಒಕ್ಕೂಟದ ತಾಲೂಕು ಅಧ್ಯಕ್ಷ ಕಿರಣ್, ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಯಾದವ್, ರಾಜ್ಯ ಸಮಿತಿ ಸದಸ್ಯೆ ಶೋಭಾ ಇತರರು ಇದ್ದರು. ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎಡಿಜಿಟಲ್.